ಇಲಾಖೆಗೆ ಏನು ಅವರ ಅಪ್ಪನ ಆಸ್ತಿ ಬೇಕಾಗುತ್ತೆ. ಸರ್, ಈಗ 2 ಎಕರೆ ಅಮರಾಜ್ಪೇಟೆ ಎನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ಗೆ ಹೊಂದಿರೋ ಜಾಗ, ಈಗ ಅಲ್ಪಸಂಖ್ಯಾತರು ಮೈನಾರಿಟಿ ವೆಲ್ಫೇರ್ ಕೊಡ್ತೀವಿ, ಅಲ್ಲಿ ಶಾಲೆಗಳು ಕಟ್ತೀವಿ ಅಂತ ನೋಟಿಫಿಕೇಶನ್ ಆಗಿದೆ ಸರ್. ಈ ಸರ್ಕಾರ ಕಳೆದ 9 ತಿಂಗಳಿಂದ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವಂಥ ಪದೇ ಪದೇ ನಿರ್ಧಾರಗಳನ್ನು ಮಾಡೋ ಮುಖಾಂತರ ರಾಜಕಾರಣಕ್ಕೋಸ್ಕರ, ಓಟ್ಗೋಸ್ಕರ ಸರ್ಕಾರದ ಆಸ್ತಿಗಳನ್ನು ಬೇರೆ ಅಲ್ಪಸಂಖ್ಯಾತರ ಇಲಾಖೆಗೆ ವರ್ಗಾವಣೆ ಮಾಡುವಂಥದ್ದು ಇರ್ಬೋದು. ಕುವೆಂಪು ಅವರ ಕೈ ಮುಗಿದು ಒಳಗೆ ಬಾ ಅನ್ನೋ ಘೋಷಣೆಯನ್ನು ಕಿತ್ತಾಕುವಂಥ ಆದೇಶವನ್ನು ಮಾಡಿದರು. ಅದೇ ರೀತಿ ಶಾಲೆಗಳಲ್ಲಿ, ಪ್ರೈವೇಟ್ ಶಾಲೆಗಳಲ್ಲಿ ಜಯ ಭಾರತ ಜನನಿ ತನುಜಾಯ ಈ ಒಂದು ಹಾಡನ್ನು ತೆಗೆದುಹಾಕುವಂಥ ಪ್ರಯತ್ನವನ್ನು ಮಾಡಿದರು. ಪದೇ ಪದೇ ಈಗ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗೋಕ್ಕೆ ಕಾಂಗ್ರೆಸ್ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟು ಈಗ ಮತ್ತೊಂದು ಎಡವಟ್ಟನ್ನು ಮಾಡಿದರೆ ಸುಮಾರು 500 ಕೋಟಿಗೂ ಹೆಚ್ಚು ಬೆಲೆ ಬಾಳೋ ಅಂತ ಬಹಳ ಪ್ರತಿಷ್ಠಿತವಾದಂಥ ಭೂಮಿಯನ್ನು, ಅದು ಬಹಳ ಮೇನ್ ರೋಡಲ್ಲಿರುವಂಥದ್ದು, ಟೌನ್ ಹಾಲಿಂದ ಬರುವಂಥ ಮೈಸೂರು ರೋಡ್ಗೆ ಜಾಯ್ನ್ ಆಗುವಂಥ ರಸ್ತೆಯ ಪಕ್ಕದಲ್ಲಿ ಬರ್ತಕ್ಕಂಥದ್ದು, 100 ವರ್ಷ ಇತಿಹಾಸ ಇರತಕ್ಕಂಥದ್ದು, ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟಂಥದ್ದು. ಇವತ್ತು ಆ ಆಸ್ತಿಯನ್ನು ಅಲ್ಪಸಂಖ್ಯಾತ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ. ಯಾಕೆ ಗತಿ ಇಲ್ವಾ? ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಜಮೀನು ಇಲ್ವಾ? ಅವ್ರ ಗತಿ ಇಲ್ವಾ? ಅಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಲೂಟಿ ಹೊಡೆದಿದ್ದಾರೆ ಅಲ್ಪಸಂಖ್ಯಾತರ ವಕ್ ಬೋರ್ಡ್ ಅಲ್ಲಿ ಬೇಕಾದಷ್ಟು ಆಸ್ತಿ ಇದೆಯಲ್ಲ. ಅದನ್ನು ಬಿಟ್ಟು ಈಗ ಪಶುಸಂಗೋಪನಾ ಇಲಾಖೆಗೂ ಲೂಟಿ ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ ಇದು ನಾಚಿಕೆಗೇಡಿನ ಸಂಗತಿ. ಕರ್ನಾಟಕ ಸರ್ಕಾರ ಈ ಥರ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಿ ಈ ಆಸ್ತಿಯನ್ನು ಲಪಟಾಯಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಕಡೆ ದೇವಸ್ಥಾನಗಳ ಉಂಡಿಗೆ ಕನ್ನ ಹಾಕಿದ್ದಾರೆ, ದೇವಸ್ಥಾನ ಉಂಡಿಗಳು ಕನ್ನ ಹಾಕಿ ರಾಜ್ಯ ಸರ್ಕಾರಕ್ಕೆ ತಗೊಳ್ಳೋವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟಿದ್ದು, ಹಾಗಾದ್ರೆ ಅಲ್ಲಿ ಯಾವುದು ಪಶುಗಳೇ ಇಲ್ವಾ? ಏನು ಸರ್ವೆ ಮಾಡಿದ್ದೀರಾ? ಎಷ್ಟು ಸರ್ವೆ ಆಗಿದೆ? ಬರೀ ಪಶುವೈದ್ಯ ಶಾಲೆ ಅಂತ ಹೇಳಿದ್ರೆ ಬರೀ ಪಶುಗಳಿಗ? ಅಲ್ಲಿರುವಂಥ ಸಾಕುಪ್ರಾಣಿಗಳ ಕತೆ ಏನಾಗಬೇಕು? ಅಲ್ಲಿರೋ ಸಾಕುಪ್ರಾಣಿಗಳಿಗೆ ಚಿಕಿತ್ಸೆ ಯಾರು ಕೊಡ್ತಾರೆ? ಏನು ತಗೊಂಡೋಗ್ತೀರಾ? ದೂರ ಕೆಂಗೇರಿ ಹತ್ರ ಹೋಗ್ತೀರಾ? ಎಲ್ಲ ಅಂದ್ರೆ ಕಬಳಿಸೋಕ್ಕೆ ಒಂದು ದಾರಿಯನ್ನ ಮಾಡಿದ್ದಾರೆ, ಅದ್ರಲ್ಲಿ ಬರೆದಿದ್ದಾರೆ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಅದಕ್ಕೋಸ್ಕರ ಅಂತಾರೆ. ಏನು ಜಾಸ್ತಿ ಇದ್ರೆ ಹಂಗಾರೆ ಏನು ಬರ್ಕೊಟ್ಬಿಡ್ತೀರಾ ಎಲ್ಲ ಆಸ್ತಿನ ಅವ್ರಿಗೆ? ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಒಂದು ಹಿಂದೂ ದೇವಸ್ಥಾನ ಇದೆ ಮುಜರಾಯಿ ಇಲಾಖೆದು, ಅದು ಬರ್ಕೊಟ್ಬಿಡ್ರಿ ಹಂಗಾರೆ, ಅದು ಬರ್ಕೊಟ್ಬಿಡ್ರಿ. ಯಾಕೆ? ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ರೆ ಅವ್ರಿಗೆ ಬರ್ಕೊಡು ಅಂತನಾ ಆದೇಶ? ಇದೊಂದು ರೀತಿ ತೊಗಲಕ್ ಸರ್ಕಾರ ಇಲ್ಲಿ ನೋಡಿದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ ವಿಧಾನಸಭಾ ಒಳಗಡೆ, ಇಲ್ಲಿ ನೋಡಿದ್ರೆ ಉಂಡಿಯೇ ಹೊಡಿತಾರೆ, ಕುವೆಂಪು ಕವನಗಳ ಇದನ್ನೆಲ್ಲ ತೆಗೆದಾಕ್ತಾರೆ ಬೋರ್ಡ್ಗಳನ್ನೆಲ್ಲ. ಅಲ್ಪಸಂಖ್ಯಾತರನ್ನ ಓಲೈಕೆ, ಅತಿಯಾದಂತ ಓಲೈಕೆ ಮಾಡೋ ಮುಖಾಂತರ ರಾಜ್ಯ ಸರ್ಕಾರ ಎಡವಟ್ಟುಗಳ ಮೇಲೆ ಎಡವಟ್ಟು ಮಾಡ್ತಾನೆ ಇದೆ. ಕರ್ನಾಟಕದ ರಾಜ್ಯದ ಜನ ಎಚ್ಚರಿಕೆಯಿಂದ ಇರಬೇಕು. ಇನ್ಮೇಲೆ ನಿಮ್ಮ ಆಸ್ತಿನೂ ಕೂಡ ಅಲ್ಪಸಂಖ್ಯಾತರಿಗೆ ಸೇರಿಸ್ತಾರೆ, ಆಶ್ಚರ್ಯ ಬೀಳಬೇಡಿ. ಒಳ್ಳೆ ಪ್ರತಿಷ್ಠಿತವಾದಂಥ ಏರಿಯಾದಲ್ಲಿ ನಿಮ್ಮ ಆಸ್ತಿ ಇದ್ರೆ ನಿಮ್ಮ ಆಸ್ತಿನೂ ಕೂಡ ಅಲ್ಪಸಂಖ್ಯಾತರಿಗೆ ಕೊಡುವಂಥ ಪ್ರಯತ್ನವನ್ನು ಈ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ. ಇದನ್ನು ಖಂಡಿಸಿ ನಾವು BJP ಕೂಡ ಈಗ ಪ್ರತಿಭಟನೆಗಳನ್ನು ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಈ ಜಮೀನನ್ನು ಕೊಡಬಾರ್ದು, ಕೊಟ್ಟರೆ ಹೋರಾಟವನ್ನು ನಾವು ಮಾಡ್ತೀರಿ ಅನ್ನೋ ಮಾತನ್ನು ಹೇಳ್ತಾ ಇದ್ರಿ. ಈ ಆದೇಶ ಹೊರಡಿಸಿದ್ದೀರಾ? ಈ ಆದೇಶವನ್ನು ಹಿಂಪಡಿಬೇಕು, ಕೂಡಲೇ ಸರ್ಕಾರ ಹಿಂಪಡಿಬೇಕು. ಇದರ ವಿರುದ್ಧ ಹೋರಾಟವನ್ನು, ಚಳವಳಿಯನ್ನು ನಾವು ಮಾಡ್ತೀರಿ. ದಾನ ಮಾಡಿದ್ದು ಉದ್ದೇಶ ಏನಕ್ಕಿದೆ ಆ ಉದ್ದೇಶಕ್ಕೆ ಕೊಡಬೇಕು.
ದಾನ ಮಾಡುವಂತ ಉದ್ದೇಶ ಏನು, ಅಲ್ಪಸಂಖ್ಯಾತರು ಕೊಡುವಂತ ಬರ್ದಿದ್ರು ಅದರಲ್ಲಿ. ಒಂದ್ಸರಿ ದಾನ ಸರ್ಕಾರಕ್ಕೆ ಕೊಟ್ಟ ಮೇಲೆ ಅದು ಸರ್ಕಾರದ ಆಸ್ತಿ, ಕರ್ನಾಟಕ ಸರ್ಕಾರದ ಆಸ್ತಿ. ಯಾರೇ ದಾನ ಕೊಟ್ಟರು ಕೂಡ ಆಕ್ಟ್ ಪ್ರಕಾರ, ಕಾನೂನು ಪ್ರಕಾರ ಸರ್ಕಾರದ ಆಸ್ತಿ, ಅದನ್ನು ಬೇರೆಯವ್ರು ಕೊಡೋಕ್ಕೆ ಬರದೇ ಇಲ್ಲ. ಈಗ ಯಾರೋ ದಾನ ಕೊಟ್ಟಿರ್ತಾರ, ಅವ್ರು ಬದುಕಿದಾರ? ಅದರಿಂದ ಇದರ ವಿರುದ್ಧವಾದಂಥ ಹೋರಾಟವನ್ನು ನಾವು ಮಾಡ್ತೀವಿ. ನೋಡಿ, ಬೇರೆ ಖಾಲಿ ಇರೋ ಜಮೀನನ್ನು ಬೇರೆ ಬೇರೆ ಜಮೀನನ್ನು ಕೊಡೋಕ್ಕೆ ನಮ್ದೇ ಏನು ಅಬ್ಜೆಕ್ಷನ್ ಇಲ್ಲ. ಖಾಲಿ ಇರೋ ಜಮೀನು ಆದರೆ ಇಲಾಖೆಗೆ ಸೇರಿದ ಜಮೀನನ್ನು ಕೊಡೋಕ್ಕೆ ವಿರೋಧ ಮಾಡ್ತೀವಿ. ಇವತ್ತು ನಮ್ಮ ಹೋರಾಟವನ್ನು ಮುಂದುವರಿಸ್ತೀರಿ. ಯಾವ ಪವಿತ್ರವಾದಂಥ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿದ್ದಾಬಾದ್ ಅಂತ ಘೋಷಣೆಯನ್ನು ಕೂಗಿದರೆ ಸರ್ಕಾರ ಇದರ ವಿರುದ್ಧವಾದಂಥ ಧ್ವನಿಯನ್ನು ಎತ್ತಬೇಕಾಯಿತು, ಎತ್ತಿಲ್ಲ. ಅವ್ರ ಬಗ್ಗೆ ಬಹಳ ಸಾಫ್ಟಾಗಿ ಸರ್ಕಾರದ ನಡೆ ಇದೆ. ಇದುವರೆಗೂ ಕೂಡ ಒಬ್ಬರನ್ನೂ ಕೂಡ ಬಂಧಿಸಿಲ್ಲ, ಅಂದರೆ ಸರ್ಕಾರ ನೇರವಾಗಿ ಶಾಮೀಲಾಗಿರ್ತಕ್ಕಂಥದ್ದು ಇದರಲ್ಲಿ ಎದ್ದು ಕಾಣ್ತಾ ಇದೆ. ಈ ಸರ್ಕಾರ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡುವಂತ ಒಂದು ಪ್ರವೃತ್ತಿಯನ್ನ ಮಾಡ್ತಾ ಇರೋದು ಖಂಡನೀಯ. ಇವತ್ತು ಹೋರಾಟವನ್ನ ಮುಂದುವರಿಸ್ತಿದ್ದೀರಿ, ನ್ಯಾಯ ಸಿಗೋವರೆಗೂ ಹೋರಾಟ ಮುಂದುವರಿಸ್ತೀರಿ. ಅದಾದ್ಮೇಲೆ ಗವರ್ನರ್ಗೆ ಹೋಗಿ ಈ ಸರ್ಕಾರವನ್ನ ವಜಾ ಮಾಡಿ, ಯಾವ ವಿಧಾನಸೌಧ, ಯಾವ್ದ ಶಕ್ತಿ ಸೌಧ ಇಲ್ಲೇ ಪಾಕಿಸ್ತಾನದ ಘೋಷಣೆ ಕೂಗಿದ್ಮೇಲೆ ಈ ಸರ್ಕಾರ ಅಧಿಕಾರದಲ್ಲಿರುವಂತ ನೈತಿಕತೆ ಇಲ್ಲ, ನೈತಿಕತೆ ಕಳ್ಕೊಂಡಿರುವಂತ ಸರ್ಕಾರವನ್ನ ವಜಾ ಮಾಡಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತೇವೆ.